ಇವತ್ತು ಆರಂಗಿ ಅಚ್ಚುಕಟ್ಟು ಪ್ರದೇಶ ಅರಕಲಗ ತಾಲೂಕಿಗೆ ಸೇರ್ತಕ್ಕಂಥ ಒಂದು ಆಧುನೀಕರಣ ಕೆನಾಲ್, ಅದು ಹೆಚ್ಚು ಕಡಿಮೆ 2018 ಇಸ್ವಿನಲ್ಲಾಗಿ 7 ತಿಂಗಳೊಳಗಡೆ ಅದು ಪೂರ್ಣವಾಗಿ ಆಗಬೇಕಾಗಿತ್ತು. ಅದು ಪರಿಪೂರ್ಣವಾಗಿ ಆಗ್ದಲ್ಲ, ಈಗ ಕೇವಲ ಒಂದು 80% ಆಗಿ ಇದು 20% ಬಾಕಿ ಉಳಿದಿರ್ತಕ್ಕಂಥದಕ್ಕೆ ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟ್ಗಳು ಇದ್ರು ಹೇಳಿದ್ದಾರೆ. ಈಗಾಗಲೇ ನಾನು ಕಾಂಟ್ರಾಕ್ಟ್ರು ಮತ್ತು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ, ಇಷ್ಟು ದಿವಸ ಮಾಡದೇ ಇರೋದಕ್ಕೆ ಕಾರಣ ಏನು ಅನ್ನೋದಕ್ಕೆ ವಿವರಗಳು ಕೂಡ ಕೊಟ್ಟಿದ್ದಾರೆ. ಆ ವಿವರದ ಪ್ರಕಾರ ಹೋದಾಗ ಕಾಂಟ್ರಾಕ್ಟು ಹೇಳಿದ್ದನ್ನು ನಾವು ಒಪ್ಪಕ್ಕಾಗಲ್ಲ, ನಮ್ಮ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಇದು ಆಗಿಲ್ಲ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿರತಕ್ಕಂಥದ್ದು. ನಾನು ಇವತ್ತು ಪ್ರಥಮ ಮೀಟಿಂಗ್ ಆಗಿರೋದ್ರಿಂದ ಅವರಿಗೆ ಒಂದು ಕಾಲಾವಕಾಶವನ್ನು ಕೊಟ್ಟು ಪೂರ್ಣವಾಗಿ ಮಾಡಬೇಕು ಅಂತೇಳಿ ಈಗಾಗಲೇ ಕೊಟ್ಟಿದ್ದೀನಿ. ಆನ್ ಕೆನಲ್ ಕೆರೆ ಹತ್ರ ಶಿಲ್ಟು ತುಂಬಿ ಮುಂದಕ್ಕೆ ಅಂದರೆ 50% ಆಫ್ ಬರ್ತಕ್ಕಂಥ ಅಚ್ಚುಕಟ್ಟಿಗೆ ನೀರೇ ಹೋಗದೇ ಇರತಕ್ಕಂಥದಕ್ಕೆ ಸೋಮವಾರ ದಿವಸನೇ ಇಟಾಚಿನ ಇಳಿಸಿ ಅದನ್ನು ತೆರವು ಮಾಡಿ ಮುಂದೆ ಹೋಗೋದಕ್ಕೆ ಮಾಡಬೇಕು. ಮತ್ತು ಮಂಗಳವಾರ ನಮ್ಮ ಸೂಪರಿಂಟೆಂಡೆಂಟ್ ಇಂಜಿನಿಯರು ಇನ್ಸ್ಪೆಕ್ಷನ್ ಮಾಡಿ ಅದರ ಮುಂದಿನ ಒಂದು ರೂಪರೇಷೆ ಬಗ್ಗೆ ಅವರಿಗೆ ತಿಳುವಳಿಕೆಯನ್ನು ಕೊಡ್ತಾರೆ ಅಂತಕ್ಕಂಥದ್ದನ್ನು ಈಗಾಗಲೇ ಮಾಡಿದ್ದೀವಿ, ಒಪ್ಕೊಂಡಿದ್ದೀವಿ. ಇನ್ನು 15-16 ವರೆಗೂ ನಮ್ಮ ಭಾಗದಲ್ಲಿ ಕಾಂಟ್ರಾಕ್ಟ್ಗಳು ಕೆಲಸ ಮಾಡ್ತಾ ಇದ್ದು ಅವರ ಹೆಸರಿಗೆ ಟೆಂಡರ್ ಆಗಿರೋದು ರಿಜಿಸ್ಟ್ರೇಷನ್ ಆಗಿರೋದು ನನಗೆ ಕಂಡು ಬಂದಿದೆ. ಈಗ ಅವ್ರ ಕಾಂಟ್ರಾಕ್ಟರ್ ಇಲ್ಲದೇ ಇರೋದ್ರಿಂದ ನಾನು ಮುಂದಿನ ವಾರ ಅಸೆಂಬ್ಲಿ 21 ಆದಮೇಲೆ ಕೊರಂದೂರಿನಲ್ಲಿ ಆ ಕಾಂಟ್ರಾಕ್ಟ್ರು ಮತ್ತು ಅಧಿಕಾರಿಗಳನ್ನ ಕರೆಸಿ ಯಾತಕ್ಕಾಗಿಲ್ಲ ಏನಕ್ಕಾಗಿಲ್ಲ ಅವರನ್ನು ಒನ್ ಟು ಒನ್ ಮಾತಾಡಿ ಅವರಿಂದ ತಪ್ಪಾಗಿದೆ ನಮ್ಮ ಅಧಿಕಾರಿಗಳ ತಪ್ಪಾಗಿದೆ ಅಂತಕ್ಕಂಥದ್ದನ್ನು ಪರಿಶೀಲಿಸಿ ಅವರು ಚಾಲನೆ ಮಾಡಬೇಕು. ಬಹುಶಃ ಏನೇ ಆಗಿರಲಿ ಸರ್ಕಾರದಿಂದ ಹಣ ಬರದೇ ಇದ್ರೆ ಕಟ್ಟಡಕ್ಕೆ ದುಡ್ಡು ಸಿಗದೆ ಇದ್ರೆ ದಯವಿಟ್ಟು ನನ್ನನ್ನು ಸಂಪರ್ಕ ಮಾಡಿ, ನೀವು ಮಾಡಿರ್ತಕ್ಕಂಥ ಕೆಲಸಕ್ಕೆ ದುಡ್ಡು ಕೊಡ್ಸಕ್ಕಂಥ ಜವಾಬ್ದಾರಿ ನಂದು. ಬಟ್ ಒನ್ ಕಂಡೀಷನ್ನು, ಕಾನೂನು ಪ್ರಕಾರ ಇರಬೇಕು, ಕೆಲಸ ಆಗಿರಬೇಕು. ನೀವು ಸುಮ್ಮನೆ ಬಿಲ್ ಕೊಡಿಸಿ ಅನ್ನೋದು ಇದನ್ನು ಮಾಡೋದಲ್ಲ. ನೀವು ಅಗ್ರಿಮೆಂಟಲ್ಲಿ ಏನು ಕಮಿಟ್ ಆಗಿದೆ ಕಮಿಟ್ ಪ್ರಕಾರ ಕೆಲಸ ಮಾಡಿ ಸಾರ್ವಜನಿಕರ ಉದ್ದೇಶಕ್ಕೆ ಕೆಲಸ ಮಾಡ್ಕೊತಕ್ಕಂಥದ್ದು ಆಗಬೇಕು ಅಂತ ಹೇಳಿ ಇವತ್ತು ಅಧಿಕಾರಿಗಳು, ಮಹಾಮಂಡಲದ ಅಧ್ಯಕ್ಷ ಚೌಡೇಗೌಡರು, ಆಮೇಲೆ ನಮ್ಮ ತಾಲೂಕಿನ ಪತ್ರಕರ್ತರು ಎಲ್ಲರೂ ಇದ್ದೀವಿ. ಬಹುಶಃ ಇದು ಒಂದು ಸಾಕ್ಷಿಯಾಗಿ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಪರ ಅರ್ಕಲುಗಳು ಆಗಬೇಕು ಅಂತಕ್ಕಂಥದ್ದು ನನ್ನ ಕನಸು. ಹಿಂದೆ ನನ್ನ ಅವಧಿನಲ್ಲಿ ಒಂದು ಕಣಿಯಾರು ಲಿಫ್ಟ್ ಇರಿಗೇಷನ್ನು ಮತ್ತು ಕೊಡನೂರು ಲಿಫ್ಟ್ ಇರಿಗೇಷನ್ ಅಂತೇಳಿ ಏನು 2 ಲಿಫ್ಟ್ ಇರಿಗೇಷನ್ನು ಬಜೆಟಲ್ಲೇ ಅನೌನ್ಸ್ ಆಗಿತ್ತು. ಬಹುಶಃ ಅದು ಯಾತಕ್ಕೋ ದ್ವೇಷಕ್ಕೆ ನಿಲ್ಸಿದ್ರು ಇನ್ನೊಂದು ನಿಲ್ಸಿದ್ರು ನಾವು ಚರ್ಚೆ ಮಾಡೋಕ್ಕೆ ಹೋಗೋಲ್ಲ, ಯಾರ ಮೇಲೆ ಕಂಪ್ಲೇಂಟು ಮಾಡೋಕ್ಕೆ ಹೋಗಲ್ಲ. ಅದನ್ನು ಮತ್ತೆ ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ ಮಂತ್ರಿ ಹತ್ರನು ಮಾತಾಡಿದ್ವಿ, ಅಧಿಕಾರಿಗಳ ಹತ್ರನು, DPR ಏನಾಗಿದೆ ಅಂತಕ್ಕಂಥದ್ದನ್ನು ನೋಡಿದ್ವಿ. ಬಹುಶಃ ಅವೆರಡನ್ನು ಕೂಡ ಪ್ರಾರಂಭ ಮಾಡೋದಕ್ಕೆ ಒಂದು ಕ್ರಮ ವಹಿಸ್ತೀನಿ, ಅದು ಕೂಡ ಆಗಬೇಕು ಅಂತಕ್ಕಂಥದ್ದು ನನ್ನ ಆಸೆ.